ಸಿಲ್ವರ್ ಪ್ಲೇ ಅವಾರ್ಡ್ ಯೂಟ್ಯೂಬ್ ಅಲ್ಲಿ ಸಿಕ್ಕ ದೊಡ್ಡ ಅವಾರ್ಡ್. 100K ಸಬ್ಸ್ಕ್ರೈಬ್ ಆದಾಗ ಈ ಅವಾರ್ಡ್ ಯೂಟ್ಯೂಬ್ ಇಂದ ಸಿಗುತ್ತೆ. ಇದನ್ನ ಅಜ್ಜಿ ಕೈಯಿಂದ ಓಪನ್ ಮಾಡಿಸಬೇಕು ಅನ್ನೋ ಆಸೆ ನಮ್ದಾಗಿತ್ತು. ಆದ್ರೆ ಡಿಸೆಂಬರ್ ಅಲ್ಲಿ ತಲುಪಬೇಕಾಗಿದ್ದ ನಮ್ಮ ಅವಾರ್ಡ್ ಕಾರಣಾಂತರಗಳಿಂದ ತಲುಪೋದು ತಡ ಆಯ್ತು. ಅಷ್ಟರಲ್ಲಿ ವಿಡಿಯೋ ಮೂಲಕ ಮನರಂಜಿಸುತ್ತಿದ್ದ ನಮ್ಮ ಅಜ್ಜಿ ಬರೀ ನೆನಪಾಗಿ ಉಳಿದು ಹೋದರು. ಅಜ್ಜಿಯ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಇವೆಲ್ಲವುಗಳಿಂದ ನಮ್ಮ ಚಾನೆಲ್ 2 ಲಕ್ಷಕ್ಕೂ ಹೆಚ್ಚಿನ ಮನಸ್ಸುಗಳನ್ನ ಗೆದ್ದಿದೆ. ಇನ್ನಷ್ಟು ಪ್ರೀತಿಯನ್ನು ಅಪೇಕ್ಷಿಸುತ್ತಾ ಅಜ್ಜಿ ನಮ್ಮೊಂದಿಗೆ ಇದ್ದಾರೆ ಎಂಬ ಭಾವನೆಯೊಂದಿಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗಾಗಿ ಬನ್ನಿ. ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಂದು ಅಂಗಳದಲ್ಲಿ ಒಂದು ತುಂಟಾಟಗಳು ಅಥವಾ ಫ್ಯಾಮಿಲಿಯ ನಡುವೆ ನಡೆದಂಥ ಒಂದಷ್ಟು ಮಾತುಕತೆಗಳನ್ನುವಂಥದ್ದು ಇವತ್ತು ಏನು ರಾಜ್ಯ ಪ್ರಸಿದ್ಧಿಯಾಗಿ ಎಲ್ಲರೂ ಕೂಡ ಪ್ರೀತಿ ಮಾಡುವಂಥ ಒಂದು ಫ್ಯಾಮಿಲಿಯಾಗಿ ಫ್ಯಾಮಿಲಿ ಗುರುತಿಸಿಕೊಂಡಿದೆ. ಜೊತೆಗೆ ಧನುವಾಚಾರ್ ಅವರ ಯೂಟ್ಯೂಬ್ ಚಾನಲ್ ಬಹಳಷ್ಟು ಜನರಿಗೆ ರೀಚ್ ಆಗಿದೆ, ಅದರೊಂದು ಸೆಲೆಬ್ರೇಷನ್ ಇದೆ. ಸೊ ಇನ್ನು ಮುಂದೆ ಏನಿದ್ರು ಕೂಡ ಯೂಟ್ಯೂಬ್ ಚಾನಲ್ ಓನರ್ ಇದ್ದಾರೆ, ಇಷ್ಟು ಜನ ಇದ್ದಾರೆ. ಥ್ಯಾಂಕ್ಸ್ ಕುಮಾರ್, ನನ್ನ ಸ್ನೇಹಿತ ಚಾನಲ್ ಓನರ್ ಅಂದ್ರೆ ಅದ್ರ ನಾನು ಚಾನಲ್ ಓನರ್ ಅಲ್ಲ, ಇದು ಇಡೀ ಫ್ಯಾಮಿಲಿಯೇ ಓನರ್. ಆಕ್ಚುಲಿ ಎಲ್ರದ್ದು ಒಂದು ಕನಸಾಗಿರುತ್ತೆ ಯೂಟ್ಯೂಬ್ ಅಲ್ಲಿ 100K ರೀಚ್ ಆದ ಕೂಡಲೇ ಒಂದು ಮೈಲ್ ಸ್ಟೋನ್ ರೀಚ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯಿಂದಾಗಿ ನಾವು ಇವಾಗ 100K ರೀಚ್ ಆಗಿ 200K ರೀಚ್ ಆಗಿದ್ದೀವಿ. ಆದರೆ ಈಗ 100K ರೀಚ್ ಆಗಿರೋ ಸಿಲ್ವರ್ ಪ್ಲೇ ಬಟನ್ನ ಅನ್ಬಾಕ್ಸಿಂಗ್ ಮಾಡೋ ಟೈಮ್ ಬಂದಿದೆ. ಬಹುಶಃ ಯೂಟ್ಯೂಬಲ್ಲಿ ಅವಾರ್ಡ್ ಬಂದ ಕೂಡಲೇ ಇಷ್ಟು ದಿನ ಕಾದದ್ದು ನಾನೊಬ್ಬನೇ ಅಂತ ಅನಿಸುತ್ತೆ. ಸಿಲ್ವರ್ ಪ್ಲೇ ಅವಾರ್ಡು ಯಾವ ಥರ ಇರ್ಬೋದು ಅಂತ ಹೇಳಿ ಒಂದು ಐಡಿಯಾ ಕೇಳೋಣ. ಈಗ ಜಗ್ಗ ಚಿಕ್ಕನ ಹತ್ರ ಕೇಳೋ, ಏನಿರ್ಬೋದು ಅಂತ? ಏನಿರ್ಬೋದು ಚಿಕ್ಕದು? ಸಿಲ್ವರ್ ಪ್ಲೇಟ್ ಅಲ್ಲ, ಬೆಳ್ಳಿ ಪ್ಲೇಟ್ ಸಿಲ್ವರ್ ಟೈಪ್ ಅಲ್ಲಿ ಇರ್ಬೋದು. ಅದು ಬೆಳ್ಳಿದ್ದು ಇರ್ಬೋದು, ಅಲ್ಯೂಮಿನಿಯಂ ಅಲ್ಲ, ಸಿಲ್ವರ್ ಅಂದ್ರೆ ಬೆಳ್ಳಿ, ಬೆಳ್ಳಿಯ ಪ್ಲೇ ಬಟನ್. ಒಂದು ಗಿಫ್ಟ್ ಐಟಮ್ ಏನಾದ್ರು ಸಿಲ್ವರ್ ಅಂದ್ರೆ ಬೆಳ್ಳಿ, ಅದು ಹೇಳಿದಾರೆ ಸರ್. ಬೆಳ್ಳಿ ಬಟ್ಟಲ್ ಸ್ಟೀಲ್ ಇದೆ, ಬೆಳ್ಳಿದು ಬಟ್ಟಲ್. ಪುಣ್ಯಕ್ಕೆ ನಾಯಿ ಬಟ್ಟಲ್ ಅಂತ ಹೇಳಿಲ್ಲ. ಗಿಫ್ಟ್ ಐಟಮ್ ಸಿಲ್ವರ್ ಎಂತ ಇರ್ಬೋದು? ಬೆಳ್ಳಿ, ಒಂದು ಬೆಳ್ಳಿಯ ತಟ್ಟೆಯಾಗೆ ನನ್ನ ಅನಿಸಿಕೆಯಲ್ಲಿ ಬರ್ತದೆ. ನಾನು ನೋಡಿದ್ದೇನೆ ನೋಡಿದ್ದೇನೆ ಅಂದ್ರೆ ಬೇರೆ ಯೂಟ್ಯೂಬ್ ಅಲ್ಲಿ ಅವಾರ್ಡ್ ಸಿಕ್ಕಿದಾಗ ನೋಡಿದ್ದಾರೆ ಅಂತ. ಒಂದ್ಸಲ ಓಪನ್ ಮಾಡಿ ನೋಡೋಣ ಅಂತ, ಒಂದ್ಸಲ ಓಪನ್ ಮಾಡಿ ನೋಡೋಣ ಅಂತ. ಅಜ್ಜಿ ಮುಂದೇನೆ ಯೂಟ್ಯೂಬ್ ಅವಾರ್ಡ್. ಇಲ್ಲಿ ಯೂಟ್ಯೂಬ್ ಇಂದ ನಮಗೆ ಅವಾರ್ಡ್ ಸಿಕ್ಕಿದೆ. ಸೊ ಇದರಲ್ಲಿ ಒಂದು ಹಾಕಿದ್ದಾರೆ, ಶಿಪ್ಪಿಂಗ್ ಫ್ರಮ್ ಯುರೋಪ್ ಟು ಇಂಡಿಯಾ ಅಂತ, ಫಾರಿನ್ ಇಂದ ಬಂದಿದೆ. ಹಾ ಹೌದು, ಈಗ ಓಪನ್ ಮಾಡೋ ಟೈಮ್, ಓಪನ್ ಮಾಡೋ ಟೈಮ್. ಯೂಟ್ಯೂಬ್ ಇಂದ ಒಂದು ಸಿಕ್ಕಿದೆ. ಇಲ್ಲಿ ಕಂಗ್ರಾಚುಲೇಷನ್ ಆನ್ ಯುವರ್ ಸಬ್ಸ್ಕ್ರೈಬರ್ ಮೈಲ್ ಸ್ಟೋನ್. ವಿ ಆರ್ ಆನರ್ಡ್ ಟು ಟೇಕ್ ಪಾರ್ಟ್ ಇನ್ ರೆಕಗ್ನೈಸಿಂಗ್ ಯುವರ್ ಅಚೀವ್ಮೆಂಟ್. ಇದರಲ್ಲಿ ಕಲೆ ಆಯ್ತು ನೋಡಿ, ತೊಟ್ಟೆ ತೊಟ್ಟೆ. ಇಷ್ಟು ಶೈನ್ ಆಗಕ್ಕೆ ಮೇನ್ ರೀಸನ್ ಜಗ್ಗ ಚಿಕ್ಕ, ಪಿಂಕಿ ಮತ್ತೆ ಇಡೀ ನಮ್ಮ ಫ್ಯಾಮಿಲಿ. ಯಾಕಂದ್ರೆ ಎಲ್ಲೋದ್ರು ಅಜ್ಜಿನ ಗುರುತಿಸ್ತಾರೆ, ಎಲ್ಲೋದ್ರೂ ಪಿಂಕಿನ ಕೇಳ್ತಾರೆ, ಎಲ್ಲೋದ್ರೂ ಜಗ್ಗ ಚಿಕ್ಕನ ಕೇಳ್ತಾರೆ. ಹಾಗಾಗಿ ಪ್ಲೀಸ್ ಜಗ್ಗ ಚಿಕ್ಕ, ತುಂಬಾ ಖುಷಿ ಆಗ್ತದೆ. ಪ್ಲೇ ಆಗುದಿಲ್ಲ, ಒಂದು ಮೂಲ ಅಲ್ಪ ಹತ್ತು. ಈಗ ಜಗ ಚಿಕ್ಕ ಎಲ್ಲರನ್ನ ಇಂಗ್ಲಿಷ್ ಅಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಗಂಗರಾಜ್ ಅಪ್ಪಸ್ ಅಮ್ಮಸ್.
ಇವರು ಅಜ್ಜಿಯ ಮೊದಲನೇ ಮಗ ರಮೇಶ್ ಆಚಾರ್ಯ. ಬಿಗ್ 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 ಸನ್ ಸನ್ ಇದು ನಂಗೆ ಇಲ್ಲಿ ದೊಡ್ಡ ಇವರ ಕೆಲವೊಂದು ಐಡಿಯಾಸ್ಗಳನ್ನ ದೇವಿಕಾ ಕೊಡ್ತಾ ಇದ್ಲು, ಆಮೇಲೆ ವರ್ಷಾನು ಸಪೋರ್ಟ್ ಮಾಡ್ತಿದ್ಲು. ಪಿಂಕಿ ಫ್ಯಾಮಿಲಿ ಎಲ್ಲರೂ ಹೇಳ್ತಿದ್ರು ಪಿಂಕಿ ಯಾರು ನಿಮ್ಮ ಮಗಳ ಅಂತ ಕೇಳ್ತಾರೆ ನನ್ನ ಹತ್ರ. ನಂಗೆ ಅಷ್ಟು ಏಜ್ ಆಗಿದೆ ಅಂತ ನನಗೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ. ಪಿಂಕಿ ಇವರು ನನ್ನ ಚಿಕ್ಕಪ್ಪ, ಪಿಂಕಿ ಅಮ್ಮ ಅಂದರೆ ಚಿಕ್ಕಮ್ಮ, ಇದು ಪಿಂಕಿ, ಪಿಂಕಿ ಅಕ್ಕ ದೇವಿಕಾ. ಇವರು ಇವರಿಷ್ಟು ಫ್ಯಾಮಿಲಿ. ತುಂಬ ಖುಷಿ ಆಗ್ತಾ ಇದೆ, ಇನ್ನೂ ಹೀಗೆ ಹೆಚ್ಚಿನ ಹೆಸರು ಗಳಿಸು. ನಾನು ಸಿಲ್ವರ್ ಬರ್ತದೆ ಅಂತ ಅನ್ಕೊಂಡಿರ್ಲಿಲ್ಲ, ಖುಷಿ ಆಗ್ತುಂಟು. ಒಂದು ದಿನ ನಿನ್ನ ಮನೆಯಲ್ಲಿ, ಒಂದು ದಿನ ನನ್ನ ಮನೆಯಲ್ಲಿ, ಹಾಗೆ ಎಕ್ಸ್ಚೇಂಜ್ ಮಾಡೋಯ್ತಾ ಅವಳು. ಅದನ್ನು ಬೇಗ ಕೊಂಡೋಗಿ ಬ್ಯಾಂಕ್ ಅಲ್ಲಿ ಇಡಂತ ಅಡ್ಡ ಇಡುದ. ನೀವೆಲ್ಲ ಕೇಳ್ತೀರಾ ಯಾವುದೇ ವಿಡಿಯೋದಲ್ಲಿ ಇದ್ರು ಜಗ ಚಿಕ್ಕದಲ್ಲಿ. ನಾವು ಈ ರೀಸೆಂಟ್ ಆಗಿ ನಾನು ನನ್ನ ಹೆಂಡತಿ ಹನಿಮೂನಿಗೆ ಹೋದ್ವಿ, ಜಗ ಚಿಕ್ಕನ್ನ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ಹೇಳ್ತಾರೆ. ಈಗ ಇದು ಇವರು ಇದು ಜಗ ಚಿಕ್ಕನ ಫ್ಯಾಮಿಲಿ. ಜಗ ಚಿಕ್ಕ ಅನುಷ ಚಿಕ್ಕಮ್ಮ ಅವರ ಮೊದಲನೇ ಮಗ, ಅವನು ಗೊತ್ತಾಗೋದಿಲ್ಲ ಅಲ್ಲ ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತ. ಆಮೇಲೆ ಇವ ಸಣ್ಣವನು ವಿಶು ಅಂತ, ವಿಶುನ ನೀವು ನೋಡಿರ್ತಾರೆ, ನಾನು ಇವರ ಹೆಸರು ಮರೆತಾಗ. ವಿಶು ತುಂಬ ಟ್ಯಾಲೆಂಟೆಡ್, ಅವನು ಏನೇ ಇದ್ದರೂ ಸ್ಪೋರ್ಟ್ ಮೊದಲಾದ್ರೆ ಬರ್ತಿರ್ಲಿಲ್ಲ, ಈಗ ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಎಲ್ಲ ವಿಷಯದಲ್ಲೂ ತುಂಬ ಕಾನ್ಫಿಡೆನ್ಸ್ ಇರೋನು ವಿಶು. ಯಶು ತುಂಬ ಕ್ಯಾಮ್ರಾ ಕೈ ಚಾಲಕ ತುಂಬ ಜಾಸ್ತಿ ಇದೆ ಅವನಿಗೆ, ಅವನು ಏನೇ ಇದ್ರು ಕ್ಯಾಮ್ರಾದ ಹಿಂದೆ ಬರ್ತೀನಿ ಅಂತೇಳಿ ಜಾಸ್ತಿ ಆಸೆ ಪಡೋನು. ಈಗ ಚಿಕ್ಕಮ್ಮ ಅಂದರೆ ಕೆಲವು ಕರೆಕ್ಷನ್ಸ್ ಎಲ್ಲ ಅವ್ರ ಹತ್ರ ಹೋಗಿ ಕೇಳೋದಿದೆ, ಅವರು ಕೆಲವು ಸಜೆಷನ್ ಕೊಡೋದಿದೆ. ಖುಷಿ ಆಗ್ತಾ ಇದೆ, ಇನ್ನು ಮುಂದೆಯೂ ಇಂತಹ ಅವಾರ್ಡ್ ತುಂಬ ಬರಲಿ ಅಂತೇಳಿ ಆಸೆ ಪಡ್ತೀನಿ. ತುಂಬ ಖುಷಿ ಆಗ್ತದೆ. ಜಗ ಚಿಕ್ಕ ಹೆಂಡತಿ ಹತ್ರ ಇರುವಾಗ ಮಾತಾಡೋದು ತುಂಬ ಕಡಿಮೆ. ಖುಷಿ ಆಗ್ತಿದೆ ಅಂತ ಹೇಳುದಿಲ್ಲ. ಇವರಂಡದೆ ಪ್ರಜ್ಞೆ ಇದ್ದಾರಲ್ಲ ಅವರಿಗೆ ಸಹ ಈ ತರ ಸಿಗ್ಲಿ. ವರ್ಷನ ತಂದೆ ಕೇಶ್ ಚಿಕ್ಕ, ಚಿಕ್ಕಮ್ಮ ಜಯ ಶ್ರೀಕಮ್ಮ. ನಂಗೆ ಭಾರಿ ಖುಷಿ ಆಗ್ತುಂಟು, ಧನರಾಜ್ ಮತ್ತೆ ಅಮ್ಮ ಕಮಲಜ್ಜಿ ಇವರಿಗೆ ಸಲ್ಲುತ್ತೆ. ನಮಗೆ ಇನ್ನೂ ಸಹ ಸಿಲ್ವರ್ ಇದಾಗಿ ಇನ್ನು ಗೋಲ್ಡನ್ ಇದು ಬರಲಿ ಅಂತೇಳಿ ನಾವು ಇದು ಮಾಡ್ತಿದ್ದೆ ಅವನಿಗೆ. ತುಂಬ ಖುಷಿ ಆಗ್ತದೆ. ಈಗ 100K ಆಗಿ 200K ಆಯಿತು, ಹಾಗೆ ಮಿಲಿಯನ್ ಮಿಲಿಯನ್ ಆಗಲಿ ಅಂತ ಮಾಡ್ತಾರೆ. ಕಮಲಜ್ಜಿಯ ಮಕ್ಕಳು ಅದರಲ್ಲಿ ಇವರು ಮೊದಲನೇವರು, ಅವರು ಮೂರನೇವರು, ಇನ್ನೊಬ್ರು ಇದ್ದಾರೆ ನಮ್ಮ ಅತ್ತೆಯವರು. ಅತ್ತೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನನಗೆ ತುಂಬ ಖುಷಿ ಆಗ್ತದೆ, ಎಲ್ಲರೂ ಕೇಳ್ತಾರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅದು ಯಾರು, ನನ್ನ ಅಣ್ಣನ ಮಗ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ನಾನು ನಮ್ಮ ಅಣ್ಣನ ಎರಡನೇ ಮಗ. ಈ ಮಟ್ಟದಲ್ಲಿ ಬೆಳೆದದನ್ನು ನೋಡಿ ನಮಗೆಲ್ಲ ತುಂಬ ಖುಷಿ ಆಗ್ತಾ ಉಂಟು. ಅವನ ಇನ್ನೂ ಹೆಚ್ಚಿನ ಯಶಸ್ಸು ಕೀರ್ತಿ ಅವನಿಗೆ ಸಿಗಲಿ ಅಂತೇಳಿ ನಾವು ಸದಾ ಹಾರೈಸ್ತಾ ಇದ್ದೇವೆ. ಅಜ್ಜಿ ಇಲ್ಲದಿರೋ ಈ ಸಮಯದಲ್ಲಿ ನೀವಿಬ್ರು ಸಿಲ್ವರ್ ಪ್ಲೇನ ಇಟ್ಕೊಂಡಿರೋದು ಅಜ್ಜಿ ಇಟ್ಕೊಂಡಷ್ಟೇ ಖುಷಿ ಆಗ್ತದೆ ನನಗೆ. ನಮ್ಮ ಯಾವುದೇ ವಿಡಿಯೋ ಬಂದರೂ ಕೂಡ ಅದರಲ್ಲಿ ಅರ್ಧ ಬಾಲ್ ಇವರದೇ ಇರುತ್ತೆ, ಯಾಕಂದರೆ ಇವರು ನಮ್ಮ ಫ್ರೆಂಡ್ಸು. ಮೊದಲಿಗೆ ಇಲ್ಲಿ ಕುಮಾರ್ ಅವರಿದ್ದಾರೆ, ಆಮೇಲೆ ಇವನು ನನ್ನ ಕಸಿನ್ ಸೂರಜ್, ಆಮೇಲೆ ರಾಜೇಶ್, ಆಮೇಲೆ ಇವನು ನನ್ನ ಕಸಿನ್ ಸುದರ್ಶನ್, ಆಮೇಲೆ ಹರ್ಷಿತ್, ಆಮೇಲೆ ಕಿಶೋರ್, ಕಿಶೋರ್ ಅವರ ಮಿಸ್ಸಸ್ ಪೂಜಾ, ಆಮೇಲೆ ಅವಳು ನನ್ನ ಮಿಸ್ಸಸ್. ಇನ್ನಷ್ಟು ಯಶಸ್ಸು ಆಗಲಿ, ತುಂಬ ಜನರಿಗೆ ರೀಚ್ ಆಗಲಿ. ಇವಾಗ ಕರ್ನಾಟಕದ ಪ್ರತಿ ಮನೆಯಲ್ಲೂ ಕೂಡ ಮಕ್ಕಳು ಸಮೇತ ತುಂಬಾ ಇಷ್ಟಪಡೋರು ಇದ್ದಾರೆ ಇಡೀ ಫ್ಯಾಮಿಲಿಯನ್ನು. ನಾವು ಕೂಡ ಈ ಫ್ಯಾಮಿಲಿಯನ್ನು ತುಂಬ ಇಷ್ಟಪಡ್ತೀವಿ. ಮೇನಾಗಿ ಒಂದು ಸೊಸೈಟಿಗೆ ಅವರು ಕಾಣಬೇಕು ಅಂತ ಹೇಳಿದರೆ ಅದು ಪ್ರತಿಯೊಬ್ಬರು ಒಂದು ಸಪೋರ್ಟ್ ಅಂತ ಬೇಕು. ಆ ಸಪೋರ್ಟ್ ನಿಮಗೆ ಸಿಕ್ಕಿದೆ, ಹಾಗೆ ನೀನು ಇಷ್ಟು ಮೇಲೆ ಬಂದಿದ್ಯಾ, ಅದೇ ರೀತಿ ಇನ್ನು ಮುಂದಕ್ಕೆ ಮೇಲೆ ಬಂದು ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದು ಬಾ ಅಂತ ಆಶಿಸ್ತೇನೆ. ಮೊದಲನೇ ಬಾರಿ ಛದ್ಮವೇಷ ಕಾಂಪಿಟೇಷನ್ ಅಲ್ಲಿ ಗೆದ್ದಿ ಧನರಾಜ್ ಅವರ ತಂಡ ಛದ್ಮವೇಷದಲ್ಲಿ ಮೊದಲ ಪ್ರೈಸ್ ಅಂತೇಳಿ ಎಷ್ಟು ಖುಷಿ ಪಟ್ಟಿದ್ವಿ, ಅದೇ ಖುಷಿ ಈಗ ಆಗ್ತಾ ಉಂಟು. ನಮ್ಮ ತಂಡ, ನಮ್ಮ ಫ್ಯಾಮಿಲಿ ಗೆದ್ದಿದೆ, ನಮಗೊಂದು ಪ್ರೈಸ್ ಗೆದ್ದ ಅಷ್ಟೇ ಖುಷಿ ನಮಗೆ. ನಾವು ಒಂದು 10 ವರ್ಷದಿಂದ ಗೆದ್ದ ಅನುಭವ ಈಗ ಮತ್ತೊಮ್ಮೆ ಆಯ್ತು.
ಈ ಬಟನ್ ಎಲ್ಲ ನಾವು ಯೂಟ್ಯೂಬರ್ಸ್ ಓಪನ್ ಮಾಡುವಾಗ ನಾವು ನೋಡ್ತಾ ಇದ್ವಿ, ಬಟ್ ಇದನ್ನ ನಿಜವಾಗ್ಲೂ ರಿಯಲ್ ಆಗಿ ಇವತ್ತೇ ನೋಡ್ತಾ ಇರೋದು. ಸೊ ಈಗ ದಂಡರಾಜ್ ಆಚಾರ್ಯಗೆ 200K ಅಲ್ಲ, ಇದು 100K ಬಂದಿರೋದು, ಬಟ್ ಲೇಟ್ ಆಗಿ ಬಂತು. ಗೋಲ್ಡನ್ ಬಟನ್ ಬರಲಿ ಅಂತ ನಾನು ಅವನಿಗೆ ಆಶಿಸ್ತೀನಿ. ಗೋಲ್ಡ್ ಬಟನ್ ಯಾವುದೋ ಒಂದು, ನೆಕ್ಸ್ಟ್ ಡೈಮಂಡ್ ಇದೆಯಾ? ತುಂಬಾ ಮಾತಾಡ್ಬೇಕಂದಿದ್ದೆ, ಅವರೆಲ್ಲ ಮಾತಾಡಿದ್ದಾರೆ, ಈಗ ಮಾತಾಡಿ ಮುಗಿಸಿ ಆಗಿದೆ. ನಾನು ಕೆಲವು ಡೈಲಾಗ್ ಎಲ್ಲ ನೆನಪಿಟ್ಟುಕೊಂಡಿದ್ದೆ, ಎಲ್ಲ ಮಾತಾಡಿ ಅವರು ಮುಗಿಸಿ ಆಗಿದೆ. ಇದು 100K ಬಂದಿರೋದು ಸಿಲ್ವರ್ ಪ್ಲೇ ಬಟನ್ನು. ಇದು ಇನ್ನು ಮುಂದೆ ಗೋಲ್ಡನ್ ಪ್ಲೇ ಬಟನ್ನು, ಅದೊಂಥರ ಡೈಮಂಡ್ ಪ್ಲೇ ಬಟನ್ ತನಕ ಡೈಮಂಡ್ ಪ್ಲೇ ಬಟನ್ ಪ್ಲಾಟಿನಮ್ ಉಂಟು, ಪ್ಲಾಟಿನಮ್ ಪ್ಲೇ ಬಟನ್ ತನಕ ಮಾತಾಡ್ಲಿಕ್ಕೆ, ಇದು ಮಾತಾಡ್ಲಿಕ್ಕೆ ಗೋಲ್ಡ್ ಬಟನ್ ಬರೋ ತರ ದೇವರು ಶಕ್ತಿ ಕೊಡ್ಲಿ ಅಂತ, ಆ ಕಂಟೆಂಟ್ ಮಾಡ್ಲಿಕ್ಕೆ ಶಕ್ತಿ ದೇವರು ಕೊಡ್ಲಿ ಅಂತ ನಾನು ದೇವರಲ್ಲಿ ಆಶಿಸ್ತೇನೆ. ಇದಕ್ಕೆ ದಂಡರಾಜ್ಗೆ ಶುಭಾಶಯಗಳು. ಮತ್ತು ಇದು ನಮಗೆ ಬಂದಿರೋದು 200K ಆಗುವಾಗ 100K ಪ್ಲೇ ಬಟನ್ ಬಂದಿದೆ, ಅಂದರೆ ಆ ಟೈಮಿಂಗ್ಸ್ ಗ್ಯಾಪ್ 100K 200K ಬೇಗ ಹೋಗಿದೆ. ಹಾಗೆ 200 million ಆಗಲಿ, ಹಾಗೆ ಗೋಲ್ಡನ್ ಪ್ಲೇ ಬಟನ್ ಮತ್ತು ಡೈಮಂಡ್ ಪ್ಲೇ ಬಟನ್ ಇದ್ದ ಬಟನ್ ಎಲ್ಲ ಬರಲಿ, ಅದೊಂದು ಟಿಪ್ಪರಲ್ಲಿ ಬರಲಿ, ಇಲ್ಲಿ ಬಂದು ಸುತ್ತ ಬಂದಿಲ್ಲಿ ಇದು. ಮತ್ತೆ ನಾನೇ ಇವನಿಗೆ ಐಡಿಯಾ ಕೊಡ್ತಾ ಇದ್ದೆ. ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಂತಿದ್ದಾನೆ, ಆದ್ರೆ ಬೇಡ, ಅವನಿಗೆ ಕಾಂಪಿಟೇಟರ್ ಆಗ್ತದೆ. ಆಲ್ ದಿ ಬೆಸ್ಟ್ ಅಂಡ್ ಗುಡ್ ಲ್ಯಾಕ್. ಏನಾದ್ರೂ ಹೇಳಿಬಿಡು, ನಂಗೆ ಅಲ್ಲ, ನೀನು ಆಲ್ ದಿ ಬೆಸ್ಟ್ ಹೇಳು. ಕಂಗ್ರಾಚುಲೇಷನ್. ಹಂಡ್ರೆಡ್ ಕೆ ಆದಕ್ಕೆ ಸಿಲ್ವರ್ ಬಟನ್ ಬಂದಿದೆ, ಸಿಲ್ವರ್ ಪ್ಲೇ ಬಟನ್ ಬಂದಿದೆ. ಹೀಗೆ 100K ಈಗ 100K 200K ಆಗಿದೆ. ಹೀಗೆ ಮಿಲಿಯನ್ ಇದ್ದದೆಲ್ಲ ಆಗಿ ಒಂದು ಒಳ್ಳೆ ತರ ತರದ ಬಟನ್ ಎಲ್ಲ ಬರಲಿ, ಪ್ಲೇ ಬಟನ್. ಅಲ್ಲ, ಯಾವೆಲ್ಲ ಪ್ಲೇ ಬಟನ್ ಉಂಟು ಅದೆಲ್ಲ ಬರಲಿ. ಮತ್ತೆ ಆಲ್ ದಿ ಬೆಸ್ಟ್ ದಂಡರಾಜಣ್ಣ ಮತ್ತು ಪ್ರಜ್ಞೆ ಅವರಿಗೆ. ಏ 100K ಆಯ್ತಲ್ಲ, ಅದು ಕೆ ಅಂದ್ರೆ ಎಂತ? ಅದು ಕೆ ಅಂದ್ರೆ ಎಂತದ್ದು? ಕಿಲೋಮೀಟರ್. ಏ ಕರ್ನಾಟಕ ಕಿಲೋಗ್ರಾಮ್. ಕಿಶೋರಿ ಗೊತ್ತುಂಟ ಕೆ ಅಂದ್ರೆ ಎಂತದ್ದು? ಕಿಲೋಮೀಟರ್. ಕೆದು ಫುಲ್ ಫಾರ್ಮ್ ಕಿಲೋಗ್ರಾಮ್. ಕೆದು ಫುಲ್ ಫಾರ್ಮ್ ಎಂತ? 100K ಆಯ್ತಲ್ಲ, ಕೆದು ಫುಲ್ ಫಾರ್ಮ್ ಎಂತ? 1000. ಫುಲ್ ಫಾರ್ಮ್ ಇಲ್ಲ ಅದಕ್ಕೆ. ಅದು 1000 ಅಲ್ಲಿ ಕೆ ಅಂತ ಸೈಲೆಂಟ್. ಯಾರು ಹೆತ್ತರಯ್ಯ ಇಂಥ ಕಂದ ನನ್ನ ಕೇಂದ್ರ ಧರಿಸಿದೆ ಕೆಮ್ಮ ನನ್ನ ಹೆಸರು ಸೂಪರ್ ರಂಗ. ಅದು 100K ಆಯ್ತಲ್ಲ, ಅದು 100K ಅಂದ್ರೆ ಎಂತ? ಕೇಂದ್ರ ಅಲ್ಲ, ಮಂತ್ರಿ ಅದರಲ್ಲಿ ಆನ್ಸರ್ ಉಂಟು. ಯಾರು ಹೆತ್ತರಯ್ಯ ಇಂಥ ಕಂದ ನನ್ನ ಇಲ್ಲಿ ನಿಂತಿರೋರು ನನ್ನ ಚಿಕ್ಕಮ್ಮ ಕಮಲಜ್ಜಿಯ 3ನೇ ಮಗನ ಹೆಂಡತಿ. ಇವನು ನನ್ನ ತಮ್ಮ ಅಭಿ ಅಂತ, ತಂಗಿ ಅಕ್ಷತ, ಅನುಷ ತಂಗಿ ಮಗಳು ರಿದ್ದಿಮಾ, ಮತ್ತು ಆರ್ವಿ ಅನುಷನ ಮಗ ಆಹನ್. ಅನುಷ ಅಕ್ಷತನ ನೀವು ಒಂದು ಪೆಟ್ರೋಲ್ ವಿಡಿಯೋ ಕಾನ್ಸೆಪ್ಟಲ್ಲಿ ನೋಡಿರ್ತೀರಾ, ಮತ್ತು ಅಬ್ಬಿ ಅಂತೂ ಎಲ್ಲ ವಿಡಿಯೋದಲ್ಲಿ ಅವಾಗವಾಗ ಬರ್ತಾ ಇರ್ತಾನೆ. ಚಿಕ್ಕಮ್ಮ ಲಾಗಲ್ಲೆಲ್ಲ ನೀವು ನೋಡಿರ್ತೀರಾ, ಸಬ್ಸ್ಕ್ರೈಬರ್ಸ್ ಆಗಿದೆ ಅವನಿಗೆ, ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ಸ್ ಬರಲಿ ಅಂತೇಳಿ
ಈ ಮೂಲಕ ನಾನು ಕೇಳ್ಕೊತೇನೆ. ಕಾಂಗ್ರೆಸ್ ಆ್ಯಂಡ್ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅಣ್ಣ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಆಗ್ತದೆ. ಇನ್ನೂ ತುಂಬ ಸಬ್ಸ್ಕ್ರೈಬ್ ಆಗಲಿ ಅಂತೇಳಿ ಆಲ್ ದ ಬೆಸ್ಟ್ ಅಂತೇಳಿ ಹೇಳ್ತೇನೆ ನಾನು. ಥ್ಯಾಂಕ್ ಯು ಥ್ಯಾಂಕ್ ಯು. ಆ ಹೆಮ್ಮೆ ನನ್ನಿಂದ ನಾನು ಹೇಳಿ ಡೈಲಾಗ್ ಹೇಳ್ಕೊಟ್ಟಿಲ್ಲ, ಅವಳೇ ಹೇಳಿದ್ದು. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಯಾರಿಗೆ ಎಲ್ಲಿ ಮೂರು ಜನ ಆಗ್ಬೇಕು. ಇದೇ ಇದು ಇದಕ್ಕೆ ಸಂಬಂಧಪಟ್ಟದಲ್ಲ, ಆಯ್ತಾ? ಇನ್ನೊಂದು ಎಪಿಸೋಡ್ ಮಾಡುವ. ಇದು ನನ್ನ ಹೆಂಡತಿ ಫ್ಯಾಮಿಲಿ, ಮಾವ, ಅತ್ತೆ, ಮತ್ತು ಪ್ರಜ್ಞನ ತಂಗಿ ಪಲ್ಲು, ಮತ್ತು ನನ್ನ ಈ ಚಿಕ್ಕ ಭಾವ. ಇನ್ನೊಬ್ರು ಅಕ್ಕ ಇದ್ದಾರೆ, ಪವಿತ್ರ ಅಂತ. ಆಲ್ ದಿ ಬೆಸ್ಟ್. ತುಂಬ ಖುಷಿ ಆಯಿತು. ಇನ್ನು ಮುಂದೆ ಹೀಗೆ ಮುಂದೆ ಮುಂದಕ್ಕೆ ಸ್ಟೆಪ್ ಸ್ಟೆಪ್ ಆಗಿ ಮೇಲೆ ಬರ್ತಾ ಬರಲಿ. ಇಬ್ಬರಿಗೂ ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಭಾವ ಆ್ಯಂಡ್ ಅಕ್ಕ. ಸಿಲ್ವಾ ಸಿಕ್ಕಿದೆ, ಇನ್ನು ಗೋಲ್ಡ್ ಸಿಗಲಿ. ನಂದು ಥ್ಯಾಂಕ್ ಯು ಥ್ಯಾಂಕ್ ಯು. ಕೊನೆಯದಾಗಿ ಈ ಖುಷಿಯ ಸಂಭ್ರಮಕ್ಕೆ ನೀವೇ ಕಾರಣ. ನಮ್ಮ ಫ್ಯಾಮಿಲಿ ಮಾಡೋ ತರಲೆ ತುಂಟಾಟಗಳನ್ನ ನೀವು ನೋಡ್ತಾ ನಮ್ಮನ್ನು ಹರಿಸಿ ಹಾರೈಸಿದ್ದೀರಿ. ಅನಿವಾರ್ಯ ಕಾರಣಗಳಿಂದ ಎಲ್ಲರೂ ಬ್ಯುಸಿಯಾಗಿರೋದ್ರಿಂದ ಎಲ್ಲರ ಪರಿಚಯ ಮಾಡೋಕ್ಕಾಗಲಿಲ್ಲ. ಮುಂದಿನ ಲಾಗ್ನಲ್ಲಿ ನಾನು ಎಲ್ಲರ ಪರಿಚಯ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಸ್ನೇಹಿತ ಸೂರ್ಯನ ಪರಿಚಯ ಮಾಡಿಕೊಡ್ತೀನಿ. ಯೂಟ್ಯೂಬ್ನ ಎಲ್ಲ ಹಾಗು ಹೋಗುಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟ ಫ್ರೆಂಡ್ ಸೂರ್ಯ, ಹಾಗೂ ಮೊದಲಿನಿಂದ ಇಲ್ಲಿವರೆಗೂ ಸಹಾಯ ಮಾಡಿದ ಮತ್ತೊಬ್ಬ ಫ್ರೆಂಡ್ ಅಕ್ಷಯ್ ಶರ್ಮಾ. ಈ ಇಬ್ಬರು ಗೆಳೆಯರು ಮಾಡಿರೋ ಸಹಾಯ ತುಂಬ ದೊಡ್ಡದು. ಹಾಗೂ ನಮ್ಮ ಅಜ್ಜಿಯ ಆಶೀರ್ವಾದವನ್ನು ಬೇಡುತ್ತಾ ನಿಮ್ಮೆಲ್ಲರ ಪ್ರೀತಿಯ ಆರೈಕೆ ಇರಲಿ ಎನ್ನುತ್ತಾ ಈ ಲಾಗ್ನ ಮುಗಿಸುವಂಥ ಸಮಯ ಬಂದಿದೆ. ಎಲ್ಲರಿಗೂ ತುಂಬ ಪ್ರೀತಿಯ ಧನ್ಯವಾದಗಳು.